ಚುನಾವಣೆ ಹೊತ್ತಿನಲ್ಲಿ ಅತಿ ದೊಡ್ಡ ಬೆಳವಣಿಗೆಗೆ ರಾಜ್ಯ ರಾಜಕಾರಣ ಸಾಕ್ಷಿ ಆಗುತ್ತಾ ಚುನಾವಣೆಯ ಸಮಯ ಇದು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ಅಭಿನಯ ಚಕ್ರವರ್ತಿ ಕಿಚ್ಚ ಅಭಿನಯ ಚಕ್ರವರ್ತಿಗೆ ಗಾಳ ಹಾಕಿದ್ಯಾ ಬಿಜೆಪಿ ಇವತ್ತೇ ಬಿಜೆಪಿ ಸೇರ್ತಾರ ಹಾಗಾದ್ರೆ ಕಿಚ್ಚ ಸುದೀಪ್ ಅನ್ನುವಂತ ಕುತೂಹಲಕಾರಿ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಸುದೀಪ್ ಬಿಜೆಪಿ ಸೇರ್ಪಡೆಗೆ ಸಜ್ಜಾಯಿತ ಹಾಗಾದ್ರೆ ವೇದಿಕೆ ಚುನಾವಣಾ ಕಾರ್ಡದಲ್ಲಿ ಕಾಣಿಸಿಕೊಳ್ತಾರ ರನ್ನ ಸ್ನೇಹಿತನಿಗೆ ಟಿಕೆಟ್ ಕೊಡಿ ಎಂದಿದ್ದಾರ ಸುದೀಪ್ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಸ್ನೇಹಿತನಿಗೆ ಟಿಕೆಟ್ ಕೊಡಿ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರ ಹಾಗಾದ್ರೆ ಸುದೀಪ್ ಅವರನ್ನ ಕಡಕಿಳಿಸೋದಕ್ಕೆ ತೆರೆಮರಿಯಲ್ಲಿ ಬಿಜೆಪಿ ಕಸರತ್ತನ್ನ ನಡೆಸುತ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಆ ಮೂಲಕ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಡ್ತಾರ ಕಿಚ್ಚ ಸುದೀಪ್ ಅನ್ನುವಂತ ಕುತೂಹಲ ಈಗ ಸದ್ಯಕ್ಕೆ ಗರಿ ಗೆದರಿದೆ ಕಿಚ್ಚ ಸುದೀಪ್ಗೆ ಗಾಳ ಹಾಕೋದಕ್ಕೆ ಬಿಜೆಪಿ ಮುಂದಾಗಿದೆ ಅನ್ನುವಂತ ವಿಚಾರ ತೆರೆಮರೆಯಲ್ಲಿ ಕಸರತ್ತನ್ನು ನಡೆಸ್ತಾ ಇದೆ ಬಿಜೆಪಿ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಎಲೆಕ್ಷನ್ಗೆ ನಿಲ್ಲೋದಕ್ಕೆ ಮನವಿಯನ್ನ ಮಾಡಿದೆಯಂತೆ ಬಿಜೆಪಿ ಆದರೆ ಈ ಬಾರಿ ನಾನು ಸ್ಪರ್ಧಿಸಲ್ಲ ಅಂತ ಸುದೀಪ್ ಅವರು ಹೇಳಿದಾರಂತೆ ನನಗೆ ಟಿಕೆಟ್ ಬೇಡ ನನ್ನ ಸ್ನೇಹಿತನಿಗೆ ಟಿಕೆಟ್ ಕೊಡಿ ಅಂತ ಸುದೀಪ್ ಅವರು ಹೇಳಿದಾರಂತೆ ನನ್ನ ಸ್ನೇಹಿತನಿಗೆ ಟಿಕೆಟ್ ಕೊಡಿ ಅಂತ ಸುದೀಪ್ ಹೇಳಿದಾರ ಅನ್ನುವಂತ ಮಾಹಿತಿ ಚಿಕ್ಕಪೇಟೆ ಕ್ಷೇತ್ರದ ಟಿಕೆಟ್ಗೆ ಮನವಿ ಮಾಡಿದಾರಂತೆ ಪವರ್ ಟಿವಿಗೆ ಸುದೀಪ್ ಆಪ್ತ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ ಇದು ಹಾಗಾದ್ರೆ ನಟ ಸುದೀಪ್ ಅವರ ಆ ಸ್ನೇಹಿತ ಯಾರು ಅನ್ನುವಂತ ಕುತೂಹಲ ಈಗ ಇದೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಡೋದಕ್ಕೆ ವೆಲ್ಕಮ್ ಅನ್ನ ಮಾಡಿತ್ತು ಬಿಜೆಪಿ ಕಿಚ್ಚ ಸುದೀಪ್ಗೆ ಆದರೆ ಅವರು ಒಪ್ಪಿಕೊಂಡಿಲ್ಲ ನನ್ನ ಸ್ನೇಹಿತನಿಗೆ ಕೊಡಿ ಅಂತ ಅವರು ಹೇಳಿದ್ದಾರಂತೆ